ನಮಸ್ಕಾರ, ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕಾಸರಗೋಡು ಮಂಜೇಶ್ವರದ ಅತ್ಯಂತ ಪೊಲೀಸರ ಬಿಗಿ ಸರ್ಪಗಾವಲು. ಶುಕ್ರವಾರ ಬಹುತೇಕ ಶಾಂತಿಯುತ ವಾತಾವರಣ, ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಕಾಸರಗೋಡು. ಮಂಜೇಶ್ವರದಲ್ಲಿ ಶುಕ್ರವಾರ 144 ಸೆಕ್ಷನ್ ಜಾರಿ, ಪರಿಸ್ಥಿತಿ ಹತೋಟಿಗೆ ತಂದ ಪೊಲೀಸರು. ಎಲ್ಲೆಡೆ ಸರ್ಪಗಾವಲು. ಸಿಪಿಐಎಂ ಪಕ್ಷ ಕಚೇರಿ ಸಹಿತ ನಾಯಕರ ಮನೆಗೆ ದಾಳಿ ಮಾಡಿದವರ ವಿರುದ್ಧ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಲು ಪಕ್ಷದ ಜಿಲ್ಲಾ ಸಮಿತಿ ಒತ್ತಾಯ. ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಪಟ್ಟಿ ವಿಸ್ತರಿಸಲು ನಿರ್ಧಾರ. ಅರ್ಹರು ಈ ಅವಕಾಶ ಸದುಪಯೋಗಪಡಿಸಲು ಹಿಂದೂಸ್ತಾನ್ ಪೆಟ್ರೋಲಿಯಂ ಕರೆ. ಏರಿಯಪ್ಪಾಡಿ ಕಿಂಗ್ ಸ್ಟಾರ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ 20ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಶನಿವಾರ ನಡೆಯಲಿದೆ ಸಾಮೂಹಿಕ ವಿವಾಹ ಸಮಾರಂಭ. ಆಯೋಜಕರು ಹೇಳಿಕೆ. ಕುಣಿಯಾ ಅಲ್ಸರ್ ಇಸ್ಲಾಮಿಕ್ ಪೀಸ್ ಶಾಲೆಯಲ್ಲಿ ನಡೆಯಿತು ಪ್ರಶ್ನೋತ್ತರಾವಳಿ ಸ್ಪರ್ಧೆ. ಕಾಂಜಂಗಾ ಡಿವೈಎಸ್ಪಿ ಪಿ ಕೆ ಸುಧಾಕರನ್ ಚಾಲನೆ. ಇದೀಗ ವಾರ್ತೆಗಳು ವಿವರವಾಗಿ. ಕಳೆದ ದಿನ ರಾಜ್ಯಾದ್ಯಂತ ಭುಗಿಲೆದ್ದ ಹಿಂಸಾಚಾರದಿಂದ ರಣರಂಗವಾಗಿದ್ದ ಕಾಸರಗೋಡು ನಗರ ಶುಕ್ರವಾರ ಬಹುತೇಕ ಶಾಂತಿಯುತವಾಗಿತ್ತು. ಗುರುವಾರ ಮಧ್ಯರಾತ್ರಿಯವರೆಗೂ ಗಲಭೆ ಮುಂದುವರೆದಿದ್ದರಿಂದ ಶುಕ್ರವಾರ ಕಾಸರಗೋಡಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಹರತಾಳದ ಪ್ರಯುಕ್ತ ಕಾಸರಗೋಡಲ್ಲಿ ಕಳೆದ ದಿನ ಹಲವೆಡೆ ಅಹಿತಕರ ಘಟನೆ ವರದಿಯಾಗಿತ್ತು. ಕಾಸರಗೋಡು ನಗರಸಭೆಯ ಬಿಜೆಪಿಯ ಮಾಜಿ ಕೌನ್ಸಿಲರ್ ಮೀಪುಗುರಿಯ ಗಣೇಶ್ರನ್ನು ಬೈಕಿನಲ್ಲಿ ಬಂದ ಇರುವರ ತಂಡ ಇರಿದು ಗಂಭೀರ ಗಾಯಗೊಳಿಸಿದ್ದರು. ಬದಿಯಡ್ಕದ ಅರ್ಲಡ್ಕದಲ್ಲೂ ಸಿಪಿಐಎಂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಘರ್ಷಣೆ ನಡೆದಿದ್ದು ಐವರು ಗಾಯಗೊಂಡಿದ್ದಾರೆ. ಕುಂಬಳೆಯ ಶಿರಿಯಾದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುತ್ತಿದ್ದ ಎರಡು ಲಾರಿ ಹಾಗೂ ಟೂರಿಸ್ಟ್ ಬಸ್ಗೆ ಕಲ್ಲೆಸೆದ ಘಟನೆ ವರದಿಯಾಗಿದೆ. ಘಟನೆಯಲ್ಲಿ ಕಲ್ಲು ತಲೆಗೆ ತಗುಲಿ ಲಾರಿ ಚಾಲಕ ಕರ್ನಾಟಕದ ಬೆಳಗಾವಿಯ ನಿವಾಸಿ ರಾಜೇಂದ್ರ ಎಂಬುವರು ಗಾಯಗೊಂಡಿದ್ದು ಇವರನ್ನು ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಬಂದಿಯೊಡಲು ಎರಡು ಮನೆಗಳ ಮೇಲೆ ಕಲ್ಲೆಸೆದ ಉಂಟಾಗಿದೆ. ಅಹಿತಕರ ವಾತಾವರಣದ ಹಿನ್ನೆಲೆಯಲ್ಲಿ ಕಾಸರಗೋಡಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಶುಕ್ರವಾರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ತಾಲೂಕಿನಲ್ಲಿ ಕಳೆದ ದಿನ ಘರ್ಷಣೆ ನಡೆದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಶುಕ್ರವಾರ 144 ಸೆಕ್ಷನ್ ಜಾರಿಗೊಳಿಸಿದ್ದರು. ಈ ನಿಮಿತ್ತ ಮಂಜೇಶ್ವರ ಹಾಗೂ ಸುತ್ತಮುತ್ತಲ ಪ್ರದೇಶ ಶುಕ್ರವಾರ ಬಹುತೇಕ ಶಾಂತಿಯುತವಾಗಿತ್ತು. ಕಳೆದ ದಿನ ನಡೆದ ಹಾರತಾಳದ ಹಿನ್ನೆಲೆಯಲ್ಲಿ ಭುಗಿಲೆದ್ದ ಸಂಘರ್ಷ ಮುಂದುವರಿದ ನಿಮಿತ್ತ ಕಾಸರಗೋಡು ಜಿಲ್ಲಾಧಿಕಾರಿಯವರು 144 ಸೆಕ್ಷನ್ನನ್ನು ಮಂಜೇಶ್ವರದಲ್ಲಿ ಜಾರಿಗೊಳಿಸಿದ್ದರು. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಮಂಜೇಶ್ವರದಲ್ಲಿ 144 ಸೆಕ್ಷನ್ ಜಾರಿಯಾಗಿತ್ತು. ಕಳೆದ ದಿನ ನಡೆದ ಗಲಭೆಯು ರಾತ್ರಿಯವರೆಗೆ ಮುಂದುವರೆದಿತ್ತಾದರೂ ಶುಕ್ರವಾರ ಸ್ಥಿತಿ ಶಾಂತಗೊಂಡಿತ್ತು. ಕಳೆದ ದಿನ ಸಂಜೆ 6 ಗಂಟೆಗೆ ಹರತಾಳ ಮುಕ್ತಾಯಗೊಂಡಿದ್ದರೂ ಮಂಜೇಶ್ವರದ ಆಸುಪಾಸು ಪ್ರದೇಶದಲ್ಲಿ ದುಷ್ಕರ್ಮಿಗಳ ದಾಂಧಲೆ ಮುಂದುವರೆದಿತ್ತು. ಕಡಂಬಾರ್ನಲ್ಲಿ ಮೂವರು ಆರ್ಎಸ್ಎಸ್ ಕಾರ್ಯಕರ್ತರಾದ ಗುರುಪ್ರಸಾದ್, ಕಿರಣ್ ಕುಮಾರ್ ಹಾಗೂ ವಸಂತ ಎಂಬವರನ್ನು ಇರಿದು ಗಾಯಗೊಳಿಸಲಾಗಿತ್ತು. ಕುಂಜತೂರಲ್ಲೂ ನಾಲ್ವರು ಅಯ್ಯಪ್ಪ ಭಕ್ತರಿಗೆ ಹಲ್ಲಗೈಯಲಾಗಿತ್ತು. ತೂಮಿನಾಡಿನಲ್ಲಿ ಕಿಡಿಗೇಡಿಗಳು ಹನಿ ಬೇಕರಿಯ ಗಾಜನ್ನು ಸೋಡಾ ಬಾಟ್ಲಿ ಎಸೆದು ಪುಡಿಗೈದಿದ್ದರು. ಈ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಕುಂಜತೂರು ಒಳಪ್ರದೇಶಗಳಲ್ಲಿ ಮನೆಗಳನ್ನು ಕೇಂದ್ರೀಕರಿಸಿ ಕಲ್ಲೆಸೆಯಲಾಗಿತ್ತು. ಕುಂಜತೂರು ಜಂಕ್ಷನ್ನಲ್ಲಿ ಉತ್ತರ ಪ್ರದೇಶ ನಿವಾಸಿಯಾಗಿರುವ ವ್ಯಕ್ತಿಯೊರ್ವರ ಪಾನ್ ಅಂಗಡಿಯನ್ನು ಧ್ವಂಸಗೊಳಿಸಲಾಗಿದೆ. ಮಂಜೇಶ್ವರದ ಅಲ್ಲಲ್ಲೂ ಹಲವು ಅಂಗಡಿಗಳನ್ನು ನಾಶಗೊಳಿಸಲಾಗಿದೆ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಗಲ್ಲಿ ಗಲ್ಲಿಗಳಲ್ಲಿ ಪೊಲೀಸರ ಗಸ್ತು ತಿರುಗಾಟ ಮುಂದುವರೆದಿದೆ. ಶಾಲಾ ಕಾಲೇಜುಗಳಿಗೆ ಶುಕ್ರವಾರ ರಜೆಯನ್ನು ಸಾರಲಾಗಿತ್ತು. ಗಲಭೆ ಸಂಬಂಧ ಈಗಾಗಲೇ ಮಂಜೇಶ್ವರ ಪೊಲೀಸರು ಹಲವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಳೆದ ದಿನ ನಡೆದ ಹರತಾಳದ ವೇಳೆ ಆರ್ಎಸ್ಎಸ್ ಕಾರ್ಯಕರ್ತರು ಜಿಲ್ಲೆಯಲ್ಲಿ ಗೂಂಡಾಗಿರಿ ನಡೆಸಿದ್ದು ಸಿಪಿಐಎಂನ ಹಲವು ಕಚೇರಿ ಸಹಿತ ನಾಯಕರ ಮನೆಗಳನ್ನು ಆಕ್ರಮಿಸಿದೆ. ಇದರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಕ್ಷದ ಜಿಲ್ಲಾ ನಾಯಕರು ಒತ್ತಾಯಿಸಿದ್ದಾರೆ. ಕಾಸರಗೋಡಲ್ಲಿ ಅವರು ಸುದ್ದಿಗೋಷ್ಠಿ ಕರೆದು ಮಾತನಾಡುತ್ತಿದ್ದರು. ಕಳೆದ ದಿನ ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಿದ್ದಾರೆಂದು ನಡೆದ ಹರತಾಳದ ವೇಳೆ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಕಾರ್ಯಕರ್ತರು ಸಿಪಿಐಎಂನ ಹಲವಾರು ಪಕ್ಷದ ಕಚೇರಿಗಳನ್ನು ಹಾನಿಗೈದಿದ್ದಾರೆ. ಜತೆಗೆ ಎಡರಂಗದ ನಾಯಕರ ಹಾಗೂ ಕಾರ್ಯಕರ್ತರ ಮನೆ ಅಂಗಡಿಗಳನ್ನು ಹಾಳುಗೆಡವಿದ್ದಾರೆ. ಇದರ ವಿರುದ್ಧ ಪೊಲೀಸರು ಕಾನೂನಾತ್ಮಕ ಕ್ರಮವನ್ನು ತಕ್ಷಣ ಕೈಗೊಳ್ಳಬೇಕು. ಇಂತಹ ಘಟನೆ ಮರುಕಳಿಸಿದರೆ ಅನಿವಾರ್ಯವಾಗಿ ರಕ್ಷಣಾತ್ಮಕ ಕಾರ್ಯ ಕೈಗೊಳ್ಳಬೇಕಾಗಿ ಬರಬಹುದೆಂದು ಸಿಪಿಐಎಂ ಜಿಲ್ಲಾ ಸಮಿತಿ ಸುದ್ದಿಗೋಷ್ಠಿ ಕರೆದು ತಿಳಿಸಿದೆ. ಞಂಗಡ ಪಾರ್ಟಿ ಆಫೀಸುಗಳು, ಞಂಗಡ ಸಹಕರು, ಞಂಗಡ ಪ್ರವರ್ತಕನ್ಮಾರು ಎಂದಿನೇರೆ ಈ ವನಿತಾ ಮದಿಲ್ ಬಂದಿಟ್ಟುಳ್ಳ
സ്ത്രീകളുടെ വീടുകളിലാണ് ഇവിടെ കയറുന്നത്. കയറിയിട്ട് അവരെ ഭീഷണിപ്പെടുത്തുന്നു, അവരുടെ വീട് ആക്രമിക്കുന്നു. ഈ അക്രമകാരികൾക്ക് എല്ലാ വിശ്വാസവും ഉണ്ട്. അതിന് നേതൃത്വം കൊടുത്ത ജില്ലയിലെ നേതാക്കൾക്ക് അടക്കം പ്രതികൾ ചേർത്തുകൊണ്ട് അടിയന്തരമായി ഇവിടെ പ്രത്യേകിച്ച് വർഗീയ ലകളെ ഇളക്കിവിടാൻ ശ്രമിച്ചു എന്നതിൻ്റെ പേരുള്ള ആക്ട് ചേർത്തുകൊണ്ട് അടിയന്തരമായി കേസെടുക്കണം. ഇനി ഇത് തുടരുകയാണെങ്കിൽ ഞങ്ങൾ ആക്രമിക്കാനൊന്നും പോവില്ല, പക്ഷെ ഞങ്ങൾക്ക് സംരക്ഷിക്കണം ഞങ്ങളുടെ നാട്ടുകാരാ, ഞങ്ങളുടെ അഭ്യുദയകാംക്ഷികളാ, ഞങ്ങളുടെ പ്രവർത്തകരാ, ഞങ്ങളുടെ പാർട്ടി ഓഫീസുകളെ, ഞങ്ങളുടെ സഹാക്കളുടെ വീടുകളെ ഞങ്ങൾക്ക് സംരക്ഷിക്കേണ്ടി വരും. ഞങ്ങളിവിടുത്തെ ജനങ്ങളെ സംഘടിപ്പിച്ചുകൊണ്ട് രാഷ്ട്രീയമായിട്ട് ഇതിനെ പ്രതിരോധിച്ച് മുമ്പോട്ട് പോകേണ്ടി വരും. കാസർഗോഡിൽ കരുത സുദ്ദിഗോഷ്ഠിയല്ലേ പക്ഷത ജില്ലാ നായകരാദ തൃക്കരിപ്പുറ ശാസക എം രാജഗോപാൽ, പി 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 മുസ്തഫ, കെ പി സതീഷ് ചന്ദ്ര, എം പി ബാലകൃഷ്ണ മാസ്റ്റർ ഉപസ്ഥിതരിദ്രു. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಅರ್ಹರು ಈ ಅವಕಾಶವನ್ನು ಸದುಪಯೋಗಪಡಿಸಬೇಕೆಂದು ಎಸ್ಪಿ ಸದಸ್ಯರು ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ವಿಸ್ತರಿಸಲು ನಿರ್ಧರಿಸಲಾಗಿದೆ. ಇದರನ್ವಯ ಈಗಾಗಲೇ 5,83,00,000 ಹೊಸ ಎಲ್ಪಿಜಿ ಕನೆಕ್ಷನ್ನಲ್ಲಿ ರಾಜ್ಯದಲ್ಲೂ ಅತ್ಯಂತ ಹೆಚ್ಚಳ ಕಂಡಿದೆ. ಬಿಪಿಎಲ್ ವ್ಯಾಪ್ತಿಯಲ್ಲಿರುವ ಬಡ ಸ್ತ್ರೀಯರಿಗೆ ಹೊಗೆರಹಿತ ಒಲೆ ಎಂಬ ಗುರಿ ಇರಿಸಿ ಈ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಯೋಜನೆಯನ್ವಯ ಮೊದಲಿಗೆ 5,00,000,000 ಕನೆಕ್ಷನ್ ಅನ್ನು ಗುರಿ ಇರಿಸಲಾಗಿದ್ದರೂ ಈಗಾಗಲೇ ಈ ಸಂಖ್ಯೆ ದಾಟಿದ್ದರಿಂದ ಇದನ್ನು 8,00,000,000 ಕನೆಕ್ಷನ್ಗೆ ಏರಿಸಲಾಗಿದೆ. 12,800,00,000 ರೂಪಾಯಿಗಳನ್ನು ಈ ಯೋಜನೆಗಾಗಿ ಮೀಸಲಿರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಹರಾದವರು ಈ ಯೋಜನೆಯನ್ನು ಆದಷ್ಟು ಸದುಪಯೋಗಪಡಿಸಬೇಕೆಂದು ಕರೆ ನೀಡಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಇದು വെച്ച് നമ്മൾ ഡെപ്പോസിറ്റ് ഫ്രീ കണക്ഷൻ കൊടുക്കുന്ന ഒരു സ്കീമാണ്. അതിലിപ്പോൾ ആദ്യം നമ്മൾ 2016 സ്റ്റാർട്ട് ചെയ്തപ്പോൾ SECC ഡാറ്റ വെച്ചിട്ടായിരുന്നു കൊടുത്തുകൊണ്ടിരുന്നത്. സോഷ്യോ എക്കണോമിക് കാസ്റ്റ് സെൻസസ്, അതിൽ പേരുള്ളവർക്കായിരുന്നു ആദ്യം കൊടുത്തുകൊണ്ടിരുന്നത്. SC ST വനവാസി തോട്ടം മേഖലയിലുള്ളവർ അവർക്കെല്ലാവർക്കും നമ്മൾ കണക്ഷൻ കൊടുത്തിരുന്നു. ഇനിയും ആൾക്കാർക്ക് കൊടുക്കണം എന്നുള്ള രീതിയിൽ ഇത് എക്സ്റ്റെൻഡ് ചെയ്തിരിക്കുകയാണ്. ഇപ്പോൾ ജനറൽ കാറ്റഗറിയിലുള്ള BPL ഫാമിലീസ് എല്ലാവർക്കും കൊടുക്കാം കണക്ഷൻ എന്നുള്ളൊരിതിൽ വന്നിരിക്കുന്നു. അപ്പോൾ ഈ ഒരു സ്കീം നമ്മുടെ കാസർഗോഡ് നമ്മൾ സ്റ്റാർട്ട് ചെയ്തിട്ടുണ്ട്. അപ്പോൾ ഇതിന് ഒരു പ്രൊപ്പഗേഷൻ വന്നിട്ട് മാക്സിമം ആൾക്കാർക്ക് പാവപ്പെട്ടവരിലേക്ക് ഈ ഒരു സ്കീം വരണം, അതിനാണ് ഞങ്ങൾ വന്നിരിക്കുന്നത്. കാസർഗോഡിനെ ശുക്രവാര കരുത സുദ്ദിഗോഷ്ഠിയല്ലി ഹിന്ദുസ്ഥാനി പെട്രോളിയം സദസ്യരു ഉപസ്ഥിതരിദ്ദരു. ಏರಿಯಪ್ಪಾಡಿ ಕಿಂಗ್ಸ್ ಸ್ಟಾರ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ 20ನೇ ವರ್ಷಾಚರಣೆ ಪ್ರಯುಕ್ತ ಕಿಂಗ್ ಕಾನೋತ್ ಸಾಮೂಹಿಕ ವಿವಾಹ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಕಾರ್ಯಕ್ರಮ ನಡೆಯಲಿದ್ದು ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಕ್ಲಬ್ ಪದಾಧಿಕಾರಿಗಳು ಶುಕ್ರವಾರ ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ್ದಾರೆ. ಏರಿಯಪ್ಪಾಡಿ ಕಿಂಗ್ಸ್ ಸ್ಟಾರ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ನ 20ನೇ ವರ್ಷಾಚರಣೆ ಇದೇ ಶನಿವಾರ ಜರುಗಲಿದೆ. ಈ ಹಿನ್ನೆಲೆಯಲ್ಲಿ ಕಿಂಗ್ ಕಾನೋತ್ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಸುನ್ನಿ ಜಮಿಯಾತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಕಾಂತಪುರ ಎಪಿ ಅಬುಬಕರ್ ಮುಸ್ಲಿಯಾರ್ ಅವರು ಸಮಾರಂಭಕ್ಕೆ ಚಾಲನೆ ನೀಡಲಿದ್ದಾರೆ. ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ 3 ಯುವ ಜೋಡಿಗಳಿಗೆ ವಿವಾಹ ಕಾರ್ಯವು ನೆರವೇರಲಿದೆ. ಇವರಿಗಿರುವ ಚಿನ್ನ, ಬಟ್ಟೆ, ಬರೆ, ಔತಣ ಎಲ್ಲ ಖರ್ಚುಗಳನ್ನು ಕ್ಲಬ್ ವಹಿಸಲಿದೆ. ಮಾತ್ರವಲ್ಲದೆ ಇವರಿಗೆ ಮನೆ ಕಟ್ಟಲು ಭೂಮಿ ಕೂಡ ನೀಡಲಾಗುವುದೆಂದು ಆಯೋಜನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ನಾಳೆ 11 ಗಂಟೆಗೆ ಬಹುಮಾನಪಟ್ಟ ಕಾಂತಪುರಂ ಎ ಪಿ ಅಬುಕರ್ ಮುಸ್ಲಿಯಾರ್ ಉದ್ಘಾಟನೆ ಚೆಯ್ಯು. ಪಾಣಕ್ಕಾಡ್ ನೌಫಲ್ ಅಲಿ ಶಿಹಾಬ್ ತಂಗಳು ಕಾಂತಪುರಂ ಎ ಪಿ ಅಬುಕರ್ ಮುಸ್ಲಿಯಾರು ചേർന്ന് നിക്കാഹ് കർമ്മത്തിന് കാർമ്മത്വം വഹിക്കും. വൈകുന്നേരം 4 മണിക്ക് സാംസ്കാരിക സമ്മേളനം UT കാദർ ഉദ്ഘാടനം ചെയ്യും. കാസർഗോഡിൽ ശുക്രവാര കരുത സുദ്ദിഗോഷ്ഠിയിലെ ആയോജന സമിതി സദസ്യരായ ഹനീഫ് YA, സഞ്ചാലക SA മൊയ്തീൻ, ക്ലബ് അധ്യക്ഷ ബഷീർ എ, കാര്യദർശി മുഹമ്മദ് കുഞ്ഞ്, എരിയപ്പാടി അബ്ബാസ് ಮೂಲೆಯ ಖಾದರ್ PA, ಔಫ್ EA ಮೊದಲಾದವರು ಉಪಸ್ಥಿತರಿದ್ದರು. ಕುಣಿಯಾ ಅಲ್ಸರಿ ಇಸ್ಲಾಮಿಕ್ ಪೀಸ್ ಶಾಲೆಯಲ್ಲಿ ಪ್ರಶ್ನೋತ್ತರಾವಳಿ ಸ್ಪರ್ಧೆ ಜರುಗಿತು. ಕಾಂಜಂಗ DYSP PK ಸುಧಾಕರ್ ಕ್ವಿಜ್ ಫೆಸ್ಟ್ಗೆ ಚಾಲನೆ ಇತ್ತು.
ಕುಣಿಯ ಅಲ್ಸರಿ ಇಸ್ಲಾಮಿಕ್ ಪೀಸ್ ಶಾಲೆಯಲ್ಲಿ ಕ್ವಿಜ್ ಫೆಸ್ಟನ್ನು ಹಮ್ಮಿಕೊಳ್ಳಲಾಯಿತು. ಕಂಜಂಗಡ್ ಡಿವಿಎಸ್ಪಿ ಪಿ ಕೆ ಸುಧಾಕರನ್ ಕ್ವಿಜ್ ಫೆಸ್ಟ್ಗೆ ಚಾಲನೆ ಇತ್ತು. ಸಾಮುದಾಯಿಕ ಒಂದು ವಿದ್ವೇಷತ್ತಿನೊಂದು ವಿಷವಿತ್ತ್ ಇಲ್ಲದಿರಿಕ್ಕುವುದಕ್ಕೆ ವೇಂಡಿ ನಮ್ಮ ಏಟವೂ ಕರ್ಮಧೀರಮಾಯಿ ಎಲ್ಲಾ ಸಮಯತ್ತು ಸಮಯಬಂಧಿತಮಾಯಿ ನಾವು ಪ್ರವರ್ತಿಕ್ಕಾನ್ ಬಾಧ್ಯಸ್ಥರಾನ. ಅದು ಹಿಂದುವಾಯಾಲೂ ಕ್ರಿಸ್ತ್ಯಾನಿಯಾಯಾಲೂ ಮುಸ್ಲಿಮಾಯಾಲೂ ಸಿಖ್ಖುಕಾರನಾಯಾಲೂ ಭಾಷಿಯಾಯಾಲೂ ಒಕ್ಕೆ ಈ ಶಂಕುನಾದವೂ ಬಾಂಗುಬಿಳಿಯೂ ಪಳ್ಳಿಯ ಮಣಿಯಡಿಯೂ ಒಕ್ಕೆ ಒರುಪೋಲೆ ಆಸ್ವದಿಕ್ಕುವಾನುಳ್ಳ ಮನಸ್ಸುಳ್ಳವನಾನ ಯಥಾರ್ಥ ಭಾರತೀಯ, ಯಥಾರ್ಥ ಮನುಷ್ಯ, ಯಥಾರ್ಥ ಇಸ್ಲಾಂ, ಯಥಾರ್ಥ ಹಿಂದು, ಯಥಾರ್ಥ ಕ್ರಿಸ್ತ್ಯಾನಿ ಎಂದು ನಮ್ಮ ಮಹದ್ಗ್ರಂಥಗಳೊಕ್ಕೆ പറയുമ്പോൾ അതിന് വിരുദ്ധമായി പ്രവർത്തിക്കുന്ന ആരെങ്കിലും ഉണ്ടെങ്കിൽ നാം നമ്മുടെ മതത്തോടും നമ്മുടെ സമൂഹത്തോടും നമ്മുടെ രാജ്യത്തോടും ചെയ്യുന്ന ഏറ്റവും വലിയ ദേശവിരുദ്ധ പ്രവർത്തനമാണ് എന്ന തിരിച്ചറിവ് നമ്മുടെ മക്കൾക്ക് ഉണ്ടാക്കി കൊടുക്കുവാനുള്ള ഉത്തരവാദിത്വം രക്ഷിതാക്കളായ നിങ്ങളും പോലീസായ ഞങ്ങളും ഒക്കെ കാണിക്കണം. കെ എ മൊയ്തു കുണിയ അധ്യക്ഷത വഹിച്ചു. കെ എം ഷർഫുദ്ദീൻ, അബ്ദുൽ ഖാദർ ബാഖവി, കെ എ ഹനീഫ്, എ എം അഷ്റഫ്, എ എം അഷ്റഫ് ആയക്കടവ്, ബി അബ്ദുള്ള, യു പി അഹമ്മദ്, മുഹമ്മദ് ബഡ്, ಕೆ ಎಂ ಎ ಹಮೀದ್, ಹಂಸಾ ಅಬ್ದುಲ್ಲಾ ಮೊದಲಾದವರು ಮಾತನಾಡಿದರು. ಕೊಡಕಾಡು ಕೇಳಪ್ಪನ್ ಜಿ ಮೆಮೋರಿಯಲ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಗಮ ಜರುಗಿತು. ಕವಿ ವಿನಯ ಚಂದ್ರ ಸಂಗಮಕ್ಕೆ ಚಾಲನೆ ಇದ್ದರು. ಕೊಡಕಾಡು ಕೇಳಪ್ಪನ್ ಜಿ ಮೆಮೋರಿಯಲ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಗಮ ಜರುಗಿತು. ಶಾಲೆಯ 1985 ಇಸವಿಯ SSLC ವಿದ್ಯಾರ್ಥಿಗಳ ಬ್ಯಾಚ್ನ ಮುಂದಾಳತ್ವದಲ್ಲಿ ಹಳೆ ವಿದ್ಯಾರ್ಥಿ ಸಂಗಮ ಜರುಗಿತು. ಕವಿ ಸಿ ಎಂ ವಿನಯ ಚಂದ್ರ ಹಳೆ ವಿದ್ಯಾರ್ಥಿ ಸಂಗಮವನ್ನು ಉದ್ಘಾಟಿಸಿದರು. അവരതിനെയൊക്കെ വളരെ ലാഘവത്തോടുകൂടി കാണുന്ന ആളുകളാണ്. നമ്മുടെ മുന്നിൽ നമുക്കുള്ള ഒരു ബേജാറും നമ്മുടെ കുട്ടികൾക്കില്ല പഠിക്കുന്ന കാര്യത്തിൽ എന്നതാണ് ഒരു വലിയ വ്യത്യാസം. അത്രയൊന്നും ബേജാറാവേണ്ട കാര്യമില്ല എന്ന് നമുക്ക് പിന്നീടാണ് മനസ്സിലായത്. നമ്മൾ 4-ാം ക്ലാസ്സിൽ എടുത്താ പോകാത്ത അക്കങ്ങളൊക്കെ കാണാപ്പാടം പഠിച്ചു അല്ലേ. 99,99,99,999,999 പറയുന്ന സംഖ്യ ഒരുപാട് കഷ്ടപ്പെട്ട് നമ്മൾ 4-ാം ക്ലാസ്സിനെ ബൈഹാർട്ട് പഠിച്ചത്. ജീവിതത്തിൽ ഇതുവരെയും ആ സംഖ്യയെ കൊണ്ട് നമുക്കൊരു പ്രയോജനം ഉണ്ടായി. ಹಳೆ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಸಿ ಶಶಿಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಿ ಶೈಲಜಾ ಗುರುವಂದನೆ ಕಾರ್ಯ ನಿರ್ವಹಿಸಿದ್ರು. ಶಾಲಾ ಮ್ಯಾನೇಜರ್ ಮಾಡಾಯಿ ಕುಂಜಿಕಣ್ಣ ಮಾಸ್ಟರ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಕೆ ಎ ವಿಮಲಕುಮಾರಿ, ಶಾಲಾ PTA ಅಧ್ಯಕ್ಷ ಎಂ ಎ ಮುರಳಿ ಮೊದಲಾದವರು ಮಾತನಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅಪರಾಹ್ನ ಭೋಜನಕೂಟದೊಂದಿಗೆ ಹಳೆ ವಿದ್ಯಾರ್ಥಿ ಸಂಗಮ ಮುಕ್ತಾಯಗೊಂಡಿತು. ನೀಲೇಶ್ವರದಲ್ಲಿ ಬಿಜೆಪಿಯ ಬೂತ್ ಕಚೇರಿಯನ್ನು ಧ್ವಂಸಗೈದ ಘಟನೆ ವರದಿಯಾಗಿದೆ. ಕಳೆದ ದಿನ ಕೃತ್ಯ ನಡೆದಿದ್ದು ಘಟನೆ ಹಿಂದೆ ಸಿಪಿಐಎಂ ಕಾರ್ಯಕರ್ತರೆಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ನೀಲೇಶ್ವರ ಪೊಲೀಸರು ಕೇಸ್ ದಾಖಲಿಸಿದ್ದು ತನಿಖೆ ಕೈಗೊಂಡಿದ್ದಾರೆ. ನೀಲೇಶ್ವರ ಪರಿಸರದಲ್ಲಿ ಬಿಜೆಪಿಯ ಬೂತ್ ಕಚೇರಿಯನ್ನು ದುಷ್ಕರ್ಮಿಗಳು ಧ್ವಂಸಗೈದಿದ್ದಾರೆ. ಕಳೆದ ದಿನ ಕೃತ್ಯ ನಡೆದಿದೆ ಎನ್ನಲಾಗಿದೆ. ಸಿಪಿಐಎಂ ಕಾರ್ಯಕರ್ತರು ಕೃತ್ಯದ ಹಿಂದಿದ್ದಾರೆಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಪಕ್ಷದ ಕಚೇರಿಯೊಳಗಿದ್ದ ಕುರ್ಚಿಗಳನ್ನು ಹಾಳುಗೆಡವಲಾಗಿದ್ದು ಕ್ಯಾರಂ ಬೋರ್ಡ್, ಟ್ಯೂಬ್, ಸೋಲಾರ್ ಸಿಸ್ಟಮ್ ಹಾನಿಗೈಯಲಾಗಿದೆ. 7,000 ರೂಪಾಯಿ ಹಣವನ್ನು ಅಪಹರಿಸಲಾಗಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ನೀಲೇಶ್ವರ ಪೊಲೀಸರು ಕೇಸ್ ದಾಖಲಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ. ನೀಲೇಶ್ವರದ ಪಡಿಂಜಾಟ ಕಡವು ಎಂಬಲ್ಲಿ ಹೊಸ ಅಂಗನವಾಡಿಯ ಉದ್ಘಾಟನಾ ಕಾರ್ಯ ನಡೆಯಿತು. ಸ್ಥಳೀಯ ನವಜ್ಯೋತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಉಚಿತವಾಗಿ ನೀಡಿದ ಸ್ಥಳದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಿಸಲಾಗಿದೆ. ನೀಲೇಶ್ವರ ನಗರಸಭೆಯ ಪಡಿಂಜಾಟ ಕೊಡವು ಎಂಬಲ್ಲಿ ಸ್ಥಾಪಿಸಿದ್ದ ನವಜ್ಯೋತಿ ಅಂಗನವಾಡಿಯ ಉದ್ಘಾಟನಾ ಕಾರ್ಯ ನಡೆಯಿತು. ನಗರಸಭಾಧ್ಯಕ್ಷ ಪ್ರೊಫೆಸರ್ ಕೆಪಿ ಜಯರಾಜನ್ ರವರು ಹೊಸ ಅಂಗನವಾಡಿಗೆ ಚಾಲನೆ ಇತ್ತು. ಇನ್ನಲೂ ಉದ್ಘಾಟನೆ ಚೆಯ್ದ ಕಟ್ಟಡದಿಂದೆ ತುಗ 50 ಲಕ್ಷ ತನ್ನದು ಕಾಸರಗೋಡು ಪ್ಯಾಕೇಜಿಲ್ ಉಳ್ಪಡಿಸಿಕೊಂಡು ಕೇರಳ ಸರ್ಕಾರ ಇನ್ನಿವಡೆ ಉದ್ಘಾಟನೆ ಚೆಯ್ದ ಈ ಕೊಚ್ಚು ಕಟ್ಟಡ ಅದಿಂದೆ ತುಗ ಚೆಲವಳಿಕ್ಕುವುದು ನೀಲೇಶ್ವರ ನಗರಸಭೆಯുടെ ಪ್ರವರ್ತನ ಫಂಡಿಲ್ ನಿಂದ. അങ്ങനെ രണ്ട് ഉദ്ഘാടനങ്ങൾ നടന്നു. അവിടുത്തെ ഉദ്ഘാടനം വളരെ ആകർഷകമായിരുന്നു. പക്ഷെ അതിനേക്കാളേറെ ആകർഷകവും ആഹ്ലാദകരവുമായ ഒരു അന്തരീക്ഷത്തിലാണ് ഇന്നത്തെ ഈ ഉദ്ഘാടന ചടങ്ങ് എന്നതുകൊണ്ടാണ് ഞാൻ ഇന്നലത്തെ ഒരു ഉദാഹരണം ഇവിടെ അത്ര പ്രസക്തമല്ലെങ്കിൽ. വൈസ് ചെയർപേഴ്സൺ വി ഗൗരി അവരു കിലിക്കൈയെന്നു ഹസ്താന്തരിച്ചു. നഗരസഭാ സ്ഥിരസ്ഥായി സമിതി അധ്യക്ഷ പി രാധ കാര്യക്രമത അധ്യക്ഷത വഹിച്ചു. ನವಜ್ಯೋತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಉಚಿತ ಭೂಮಿಯನ್ನು ಅಂಗನವಾಡಿ ನಿರ್ಮಿಸಲು ನೀಡಿದೆ. ನಗರಸಭೆಯ ವಾರ್ಷಿಕ ಯೋಜನೆ ಅಡಿಯಲ್ಲಿ 10 ಲಕ್ಷ ರೂಪಾಯಿ ವ್ಯಯಿಸಿ ಅಂಗನವಾಡಿಯನ್ನು ನಿರ್ಮಿಸಲಾಗಿದೆ. ಜನಪ್ರತಿನಿಧಿಗಳಾದ ಎ ಕೆ ಕುಂಜಿಕೃಷ್ಣ, ಪಿ ಕೆ ಸಂಧ್ಯಾ, ತೋಟದಲ್ಲಿ ಕುಂಜಿಕಣ್ಣ, ಪಿ ಪಿ ಮೊಹಮ್ಮದ್ ರಾಫಿ, ಪಿ ಎ ರಾಧಾಕೃಷ್ಣ, ಪಿ ಭಾರ್ಗವಿ, ಎರ್ವಾಟ್ ಮೋಹನ, ನಗರಸಭಾ ಕಾರ್ಯದರ್ಶಿ ಟಿ ಮನೋಜ್ ಕುಮಾರ್, ಕೆ ಎನ್ ನಾರಾಯಣಿ, ಜಯಶ್ರೀ ಮೊದಲಾದವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪಿ ಕುಂಜಿಕೃಷ್ಣ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಕೆ ಪುಷ್ಪ ಧನ್ಯವಾದ ಅರ್ಪಿಸಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡು ಮಂಜೇಶ್ವರದ ಅತ್ಯಂತ ಪೊಲೀಸರ ಬಿಗಿ ಸರ್ಪಗಾವಲು. ಶುಕ್ರವಾರ ಬಹುತೇಕ ಶಾಂತಿಯುತ ವಾತಾವರಣ.
ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಕಾಸರಗೋಡು. ಮಂಜೇಶ್ವರದಲ್ಲಿ ಶುಕ್ರವಾರ 144 ಸೆಕ್ಷನ್ ಜಾರಿ, ಪರಿಸ್ಥಿತಿ ಹತೋಟಿಗೆ ತಂದ ಪೊಲೀಸರು, ಎಲ್ಲೆಡೆ ಸರ್ಪಗಾವಲು. ಸಿಪಿಐಎಂ ಪಕ್ಷ ಕಚೇರಿ ಸಹಿತ ನಾಯಕರ ಮನೆಗೆ ದಾಳಿ ಮಾಡಿದವರ ವಿರುದ್ಧ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಲು ಪಕ್ಷದ ಜಿಲ್ಲಾ ಸಮಿತಿ ಒತ್ತಾಯ, ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ಹೇಳಿಕೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿಯಲ್ಲಿ ಫಲಾನುಭವಿಗಳ ಪಟ್ಟಿ ವಿಸ್ತರಿಸಲು ನಿರ್ಧಾರ, ಅರ್ಹರು ಈ ಅವಕಾಶ ಸದುಪಯೋಗಪಡಿಸಲು ಹಿಂದೂಸ್ತಾನ್ ಪೆಟ್ರೋಲಿಯಂ ಕರೆ. ಏರಿಯಪ್ಪಾಡಿ ಕಿಂಗ್ ಸ್ಟಾರ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ 20ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಶನಿವಾರ ನಡೆಯಲಿದೆ ಸಾಮೂಹಿಕ ವಿವಾಹ ಸಮಾರಂಭ, ಆಯೋಜಕರು ಹೇಳಿಕೆ. ಕುಣಿಯಾ ಅಲ್ಸರ್ ಇಸ್ಲಾಮಿಕ್ ಪೀಸ್ ಶಾಲೆಯಲ್ಲಿ ನಡೆಯಿತು ಪ್ರಶ್ನೋತ್ತರಾವಳಿ ಸ್ಪರ್ಧೆ, ಕಾಂಜಂಗಾಡ್ ಡಿವೈಎಸ್ಪಿ ಪಿ ಕೆ ಸುಧಾಕರನ್ ಚಾಲನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.